ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಇತಿಹಾಸದಲ್ಲೇ ಬ್ರಿಟಿಷರಿಗೆ ಬೆನ್ ಬಿಡದೆ ಸಿಂಹಸ್ವಪ್ನವಾಗಿ ಕಾಡಿದ ದಿಟ್ಟ ನಾಯಕಿ. ಮಂಗಲ ಪಾಂಡೆಯವರಿಂದ ಪ್ರಾರಂಭವಾದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಸಮರ ಸಾರಿ ಅವರ ನಿದ್ದೆಗೆಡಿಸಿದ ಹೋರಾಟಗಾರ್ತಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶದಲ್ಲಿ ನಾಶವಾಗಲು ಕಾರಣರಾದ ಚತುರೆ. ಸ್ವಾತಂತ್ರ್ಯದ ಕಿಚ್ಚನ್ನು ಭಾರತೀಯರ ಮನೆ ಮನದಲ್ಲಿ ಹೊತ್ತಿಸಿದ ಸ್ವಾಭಿಮಾನಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಾಹಸಗಳು ಭಾರತೀಯರ ಶೌರ್ಯ ಬುದ್ಧಿ ಚಾತುರ್ಯದ ಪ್ರತೀಕ. ಝಾನ್ಸಿಯ ರಾಣಿಯ ವಿಜೃಂಭಿತ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ರಾಣಿ ಲಕ್ಷ್ಮೀಬಾಯಿ ಅವರು 19 ನವೆಂಬರ್ 1829 ಕಾಶಿಯಲ್ಲಿ ಒಂದು ಮರಾಠ ಕುಟುಂಬದಲ್ಲಿ ಜನಿಸಿದರು. ಮಣಿಕರ್ಣಿಕಾ ಅವರ ನಿಜವಾದ ಹೆಸರಾಗಿದ್ದು ಅವರನ್ನು ಮನು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಅವರ ತಾಯಿ ಮಣಿಕರ್ಣಿಕಾ 4 ವರ್ಷದವರಿರುವಾಗ ಮರಣ ಹೊಂದಿದರು ಮತ್ತು ಅವರ ಶಿಕ್ಷಣ ಮನೆಯಲ್ಲೇ ನಡೆಯಿತು. ತಂದೆ ಮೊರೋಪನ್ ತಂಬೆಯವರು ಪೇಶ್ವೆಯವರ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು ಹಾಗೂ ಮುಂದೆ ಮಣಿಕರ್ಣಿಕಾಗೆ 13 ವರ್ಷದವರಾಗಿರುವಾಗ ಝಾನ್ಸಿಯ ಮಹಾರಾಜ ರಾಜ ಬಾಲಗಂಗಾಧರ ರಾವ್ ಅವರ ಆಸ್ಥಾನದಲ್ಲಿ ಸೇರಿದರು. ಮುಂದೆ ಅವರಿಗೆ 14 ವರ್ಷವಾದಾಗ ಮಹಾರಾಜ ಬಾಲಗಂಗಾಧರ ರಾವ್ ಅವರನ್ನು ಮದುವೆಯಾದರು ಹಾಗೂ ಅವರ ಹೆಸರನ್ನು ಮಣಿಕರ್ಣಿಕಾ ಇಂದ ಲಕ್ಷ್ಮೀಬಾಯಿ ಎಂದು ಬದಲಾಯಿಸಲಾಯಿತು. ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ, ಕತ್ತಿವರಸೆ, ಇನ್ನು ಅನೇಕ ಯುದ್ಧ ತಂತ್ರಗಳಲ್ಲಿ ನಿಪುಣೆಯಾಗಿದ್ದ ಅವರ ಬಾಲ್ಯದ ಗೆಳೆಯರು ತಾತ್ಯಾ ಟೋಪೆ, ನಾನಾ ಸಾಹೇಬ್. ಇಡೀ ಝಾನ್ಸಿಯಲ್ಲೇ ಕುದುರೆ ಸವಾರಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ಮೀರಿಸುವವರಿರಲಿಲ್ಲ. ಅಂದಿನ ಕಾಲದಲ್ಲೇ ಲಕ್ಷ್ಮೀಬಾಯಿಯವರು ಪ್ರತ್ಯೇಕ ಕಸರತ್ತು ತರಬೇತಿಯನ್ನು ಹೊಂದಿದ್ದರು ಮತ್ತು ಅವರ ಅಭ್ಯಾಸಗಳು ಇಂದಿನ ಆಧುನಿಕ ಜಿಮ್ನಂತೆಯೇ ಇತ್ತು. ಚಿಕ್ಕ ವಯಸ್ಸಿನಿಂದಲೇ ಸ್ವರಾಜ್ಯ ಮತ್ತು ದೇಶಪ್ರೇಮದ ಕಥೆಗಳನ್ನು ಕೇಳಿ ಬೆಳೆದ ಆಕೆ ಮದುವೆಯ ನಂತರ ಆಕೆಯ ಪತಿ ಮತ್ತು ನಾಡಿನ ಜನರಲ್ಲಿ ವಿಶ್ವಾಸ ಗಳಿಸಿದರು. 1851 ಲಕ್ಷ್ಮೀಬಾಯಿ ಗಂಡು ಮಗುವಿಗೆ ಜನ್ಮ ನೀಡಿದರು. ಆದರೆ ಹುಟ್ಟಿದ 4 ತಿಂಗಳಲ್ಲಿ ಮಗುವು ತೀರಿಕೊಂಡಿತು. ರಾಜ ಬಾಲಗಂಗಾಧರ ರಾವ್ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ವಂಶವಾರಸುದಾರನಿಗಾಗಿ ಮತ್ತೊಂದು ಮಗುವನ್ನು ದತ್ತು ಪಡೆಯಬೇಕಾಯಿತು. ದತ್ತುಪುತ್ರನಿಗೆ ದಾಮೋದರ್ ರಾವ್ ಎಂದು ಹೆಸರಿಡಲಾಯಿತು. ಅದಾದ ಮರುದಿನವೇ ಹೃದಯಾಘಾತದಿಂದ ರಾಜನು ಅಸುನೀಗಿದನು. ಸಮಸ್ತ ಝಾನ್ಸಿಯ ರಕ್ಷಣೆಯನ್ನು ಲಕ್ಷ್ಮೀಬಾಯಿಯವರೇ ವಹಿಸಿಕೊಂಡು ನಾಡಿನ ಏಳಿಗೆಗೆ ಶ್ರಮಿಸಿದರು. 1854 ಮಾರ್ಚ್ ತಿಂಗಳಲ್ಲಿ ಹೊಸತಾಗಿ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯ ಪ್ರಕಾರ ತನ್ನ ರಾಜ್ಯವನ್ನು ಕಳೆದುಕೊಂಡು ಹೊರನಡೆಯಬೇಕಾಗಿ ಬಂತು. ಮೇ 10, 1857 ಮೀರತ್ನಲ್ಲಿ ಸಿಪಾಯಿ ದಂಗೆ ಶುರುವಾಯಿತು. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ದಂಗೆಯ ಪ್ರಥಮ ಅಧ್ಯಾಯ ಇದಾಗಿತ್ತು. ಸಿಪಾಯಿಗಳು ಉಪಯೋಗಿಸುವ ತೋಪಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದು ಅದನ್ನು ಸಿಪಾಯಿಗಳು ಹಲ್ಲಿನಿಂದ ಕಚ್ಚಿ ಕತ್ತರಿಸಿ ತೆಗೆಯಬೇಕಾದುದೇ ದಂಗೆಗೆ ಮುಖ್ಯ ಕಾರಣವಾಯಿತು. ಏಕೆಂದರೆ ಮುಸ್ಲಿಮರಿಗೆ ಹಂದಿ ಅಪವಿತ್ರ ಹಾಗೂ ಹಿಂದೂಗಳಿಗೆ ಗೋವು ಪವಿತ್ರ. ದಂಗೆಯಲ್ಲಿ ಬಹಳಷ್ಟು ಬ್ರಿಟಿಷ್ ಸೈನಿಕರು ಹಾಗೂ ಅಧಿಕಾರಿಗಳು ಸಾವಿಗೀಡಾದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ದಂಗೆಯನ್ನು ಆದಷ್ಟು ಬೇಗ ನಿಲ್ಲಿಸಲು ತಯಾರಿ ನಡೆಸಿದರು.
ಇದೇ ಸಮಯದಲ್ಲಿ ಬ್ರಿಟಿಷರಿಗೆ ದೇಶದ ಇತರೆ ಪ್ರದೇಶಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಬೇಕಾದ್ದರಿಂದ ಝಾನ್ಸಿಯನ್ನು ರಾಣಿ ಲಕ್ಷ್ಮೀಬಾಯಿಯವರ ಆಳ್ವಿಕೆಗೆ ಬಿಟ್ಟರು. ಲಕ್ಷ್ಮೀಬಾಯಿಯವರ ನಾಯಕತ್ವದಲ್ಲಿ ಝಾನ್ಸಿಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸಿ ಅವರೊಬ್ಬ ಉತ್ತಮ ನಾಯಕಿ ಎಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಹಿತ ಝಾನ್ಸಿಯ ಪ್ರಜೆಗಳ ಮನದಲ್ಲಿ ನೆಲೆಸಿದರು. ಈ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿಯವರು ಬ್ರಿಟಿಷರಿಗೆ ವಿರುದ್ಧವಾಗಿ ಹೋಗುವ ಯೋಚನೆಯಲ್ಲಿ ಇರಲಿಲ್ಲ. ಆದರೆ ಹುಗ್ರೋಸ್ನ ನೇತೃತ್ವದ ಸೈನ್ಯ ಝಾನ್ಸಿಯನ್ನು 28 ಮಾರ್ಚ್ 1858 ಮುತ್ತಿಗೆ ಹಾಕಿದ್ದರಿಂದ ರಾಣಿ ಲಕ್ಷ್ಮೀಬಾಯಿಯವರ ಬ್ರಿಟಿಷ್ ಅವರ ಬಗೆಗಿನ ನಿಲುವು ಬದಲಾಯಿತು. ರಾಣಿ ಹಾಗೂ ಅವರ ನಿಷ್ಠಾವಂತ ಸೈನಿಕರು ಶರಣಾಗಲು ಒಪ್ಪಲಿಲ್ಲ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಸಹಾಯದಿಂದ 2 ವಾರಗಳವರೆಗೆ ಉಗ್ರ ಹೋರಾಟ ನಡೆಸಿದರು. ಝಾನ್ಸಿಯ ಸ್ತ್ರೀ ಸೈನಿಕರು ಕೂಡ ಯುದ್ಧ ಸಾಮಗ್ರಿ ಹಾಗೂ ಸೇನಾನಿಗಳಿಗೆ ಭೋಜನದ ವ್ಯವಸ್ಥೆ ಮಾಡುತ್ತಿದ್ದರು. ರಾಣಿ ಲಕ್ಷ್ಮೀಬಾಯಿ ಸ್ವತಃ ಸೈನಿಕರ ನಡುವಿನಲ್ಲಿ ಓಡಾಡಿಕೊಂಡು ಅವರನ್ನು ಹುರಿದುಂಬಿಸಿ ಬಹಳ ದಿಟ್ಟತನದಿಂದ ಹೋರಾಡಿದರು. 20,000 ಜನರ ಸೇನೆಯನ್ನು ತಾತ್ಯಾಟೋಪಿ ಮುಖಂಡನಾಗಿ ಯುದ್ಧ ಮಾಡಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಝಾನ್ಸಿಯು ಸ್ವತಂತ್ರವಾಗಲು ಸಹಾಯ ಮಾಡಿದರು. ಝಾನ್ಸಿಯಲ್ಲೇ ಇದ್ದ ಕೆಲ ನಾಡದ್ರೋಹಿಗಳು ಬ್ರಿಟಿಷರಿಗೆ ಸಹಾಯ ಮಾಡಿದ ಕಾರಣ ಕೋಟೆಯನ್ನು ಬ್ರಿಟಿಷರು ಪುಡಿಪುಡಿ ಮಾಡಿದರು. ಕೇವಲ ಮಹಿಳಾ ಸೈನ್ಯವು ಬ್ರಿಟಿಷರ ಎದುರು ಹೋರಾಡಿದ ಕಾರಣ ಅವರ ಆಕ್ರಮಣ ತಡೆಯಲು ಸಾಧ್ಯವಾಗಲಿಲ್ಲ. ತನ್ನ ಮಗ ದಾಮೋದರನನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಅಂತಿಮವಾಗಿ ಕೋಟೆಯ ಮೇಲಿಂದ ತನ್ನ ಕುದುರೆಯ ಜೊತೆಗೆ ಹೊರಗೆ ಧುಮುಕಿ ತಪ್ಪಿಸಿಕೊಂಡರು. ಆಕೆ ಕೆಲ ಅಂಗರಕ್ಷಕರ ಜೊತೆ ಅಲ್ಲಿಂದ ಹೊರನಡೆದ ವಿಷಯ ತಿಳಿದ ಬ್ರಿಟಿಷರು ಇಡೀ ಝಾನ್ಸಿಗೆ ಬೆಂಕಿ ಇಟ್ಟರು. ಇದ್ದ ಬದ್ದ ಹೆಂಗಸರು ಮಕ್ಕಳನ್ನು ಕೊಂದು ಸಂಪೂರ್ಣ ನಗರವನ್ನೇ ನೆಲಸಮ ಮಾಡಿದರು. ತನ್ನ ಮಗ ದಾಮೋದರರಾವ್ ಜೊತೆಗೆ ಸೇರಿ ಕಲ್ಪಿ ಎಂಬಲ್ಲಿ ತಲೆಮರೆಸಿಕೊಂಡ ರಾಣಿ ಅಲ್ಲಿಯೇ ತಾತ್ಯಾಟೋಪೆ ಹಾಗೂ ಇತರ ದಂಗೆಕೋರರ ಜೊತೆಗೆ ತನ್ನ ಸೈನ್ಯವನ್ನು ಸೇರಿಸಿದರು. ರಾಣಿ ಹಾಗೂ ತಾತ್ಯಾಟೋಪಿ ಗ್ವಾಲಿಯರ್ಗೆ ಹೋಗಿ ಅಲ್ಲಿನ ಮಹಾರಾಜನ ಸೈನಿಕರನ್ನು ಇವರ ದಂಗೆಕೋರರ ಗುಂಪು ಸೋಲಿಸಿ ಅವರ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು. ಯಾರು ಊಹಿಸಲಿಕ್ಕಾಗದ ರಾಣಿಯ ನಡೆ ಬ್ರಿಟಿಷರನ್ನು ಇನ್ನಷ್ಟು ಕೆರಳಿಸತೊಡಗಿತು. ಚಿಕ್ಕ ವಯಸ್ಸಿನಿಂದ ಸ್ವರಾಜ್ಯದ ಕಥೆ ಕೇಳಿ ಬೆಳೆದಿದ್ದ ಲಕ್ಷ್ಮೀಬಾಯಿ ಮರಾಠ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಗ್ವಾಲಿಯರ್ನಿಂದ ಪ್ರಾರಂಭಿಸಿದರು. ನಾನಾ ಸಾಹೇಬನನ್ನು ಸಾಮ್ರಾಜ್ಯದ ಪೇಶ್ವಾ ಎಂದು ಘೋಷಿಸಿ ಇತರ ಪ್ರಾದೇಶಿಕ ರಾಜರನ್ನು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸಲಾಗುತ್ತದೆ. ಆ ಹೊತ್ತಿಗೆ ದೇಶದೆಲ್ಲೆಡೆ ಸ್ವಾಭಿಮಾನಿ ಸಿಪಾಯಿಗಳು ಬ್ರಿಟಿಷರ ಕಂಪನಿಗೆ ಕಂಡ ಕಂಡಲ್ಲಿ ಬೆಂಕಿಯಿಟ್ಟು ಭಯ ಹುಟ್ಟಿಸುತ್ತಾರೆ. ಆಗ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ನೇರವಾಗಿ ಪತ್ರ ಬರೆದು ಸಹಾಯ ಯಾಚಿಸುತ್ತಾರೆ. ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಭಾರತದಲ್ಲಿ ಹಸ್ತಕ್ಷೇಪ ಮಾಡಲು ಮುಂದಾಗಿ ದಂಗೆಕೋರರನ್ನು ಮನಬಂದಂತೆ ಕೊಲ್ಲಲು ಮುಂದಾಗುತ್ತಾರೆ. ಅದೇ ಹೊತ್ತಿಗೆ ಗ್ವಾಲಿಯರ್ ಮೇಲೂ ಆಕ್ರಮಣ ಮಾಡಲು ಮುಂದಾಗುತ್ತಾರೆ. ಸ್ವರಾಜ್ಯ ಕಲ್ಪನೆಯಲ್ಲಿ ಮಗ್ನರಾಗಿದ್ದ ಲಕ್ಷ್ಮೀಬಾಯಿ ಜೀವದ ಹಂಗು ತೊರೆದು ಬ್ರಿಟಿಷರೊಂದಿಗೆ ಹೋರಾಡುತ್ತಾರೆ. 18 ಜೂನ್ 1858 ಯುದ್ಧ ಭೂಮಿಯಲ್ಲಿ ತೀವ್ರ ಗಾಯ ಮತ್ತು ಗುಂಡೇಟು ತಿಂದು ಬ್ರಿಟಿಷರಿಗೆ ಸೆರೆಯಾಗದೆ ತನ್ನ ಪ್ರಾಣವನ್ನು ಬಲಿದಾನ ನೀಡಿ ಸ್ವಾಭಿಮಾನದ ಸಂಕೇತವಾಗುತ್ತಾರೆ. ಆಕೆಯ ಅಂತ್ಯ ಸಂಸ್ಕಾರವನ್ನು ಗ್ವಾಲಿಯರ್ನ ಜನತೆ ಸಕಲ ಮರ್ಯಾದೆಯಿಂದ ನೆರವೇರಿಸಿದರು. ರಾಣಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯ ಯೋಧರಾದ ಭಗತ್ ಸಿಂಗ್, ಲಾಲಾ ಲಜಪತ್ ರಾಯರು, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೊದಲಾದವರಿಗೆ ಸ್ಫೂರ್ತಿಯಾಗುತ್ತಾರೆ. ದೇಶದಲ್ಲಿ ಬ್ರಿಟಿಷ್ ಕಂಪನಿಯ ನಿರ್ನಾಮ ಮತ್ತು ಅಂತಿಮವಾಗಿ ಸ್ವಾತಂತ್ರ್ಯದ ಕಲ್ಪನೆ ಆಕೆಯ ಶೌರ್ಯ ಸಾಹಸದ ಪರಿಣಾಮಗಳಾಗಿವೆ.